ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಿರ್ತಕ್ಕಂಥ ಜಾಬ್ ಅಪ್ಡೇಟ್ಸ್ನ ಪಡೆಯೋದಕ್ಕೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದು ಅವುಗಳ ಹೆಚ್ಚಿನ ವಿವರಗಳನ್ನು ಇಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೇವೆ. ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅಪ್ಲೈ ಮಾಡಲು ಕೇಳಿರ್ತಕ್ಕಂಥ ವಯಸ್ಸಿನ ಮಿತಿ ಈ ರೀತಿಯಾಗಿದೆ. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 35 ವರ್ಷ. ಇನ್ನು ಪೋಸ್ಟ್ಗಳ ಹೆಸರುಗಳು ಈವಾಗಲೇ ಹೇಳಿದ ಹಾಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರು. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ 9 ಅಥವಾ 10ನೇ ತರಗತಿಯನ್ನು ಪಾಸ್ ಆಗಿರತಕ್ಕದ್ದು. ಮತ್ತೆ ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂಥ ಪ್ರಾರಂಭದ ದಿನಾಂಕ 7/3/2019 ಮತ್ತೆ ಕೊನೆಯ ದಿನಾಂಕ 6/4/2019 ಆಗಿದೆ. ಹಾಗೆ ನೀವು ಅರ್ಜಿಯನ್ನು ಇಲ್ಲಿ ಕೊಟ್ಟಂತ ವೆಬ್ಸೈಟ್ ಅಂದ್ರೆ www.anganawadirecruit.kr.nic.in ಗೆ ಹೋಗ್ಬಿಟ್ಟು ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ. ಮತ್ತೆ ಆನ್ಲೈನ್ ಅಪ್ಲೈ ಮಾಡೋದರ ಜೊತೆಗೆ ನೀವು ಇಲ್ಲಿ ಕೊಟ್ಟಂತ 13 ಡಾಕ್ಯುಮೆಂಟ್ಸ್ಗಳನ್ನ ಏನು ಮೆನ್ಷನ್ ಮಾಡಿದ್ದಾರೆ ಇವುಗಳನ್ನು ನೀವು ಅಪ್ಲೈ ಆನ್ಲೈನ್ ಅಪ್ಲೈ ಮಾಡೋದ್ರ ಜೊತೆಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು, ಖಾಲಿ ಇರುವಂತಹ ಅಂಗನವಾಡಿ ಕೇಂದ್ರಗಳ ವಿವರ ಇಲ್ಲಿದೆ. ಈ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು 3 ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇದ್ದು ಅವುಗಳು ಯೋಜನೆ ಜಮಖಂಡಿ, ಬಾಗಲಕೋಟೆ, ಬೆಳಗಿಯಲ್ಲಿ ಇವೆ. ಮತ್ತೆ ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇರತಕ್ಕಂಥ ಅಂಗನವಾಡಿ ಕೇಂದ್ರಗಳ ವಿವರ ಈ ರೀತಿಯಾಗಿದೆ. ಇಲ್ಲಿ ಬಾಗಲಕೋಟದಲ್ಲಿ 3, ಬೆಳಗಿಯಲ್ಲಿ 2, ಮತ್ತೆ ಹುಣಗುಂದದಲ್ಲಿ ಮತ್ತೆ ಮುಧೋಳದಲ್ಲಿ 3, ಹಾಗೆ ಜಮಖಂಡಿಯಲ್ಲಿ 3 ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇವೆ. ಅಂತಂದ್ರೆ ಟೋಟಲ್ ಆಗಿ 12 ಅಂಗನವಾಡಿ ಕೇಂದ್ರಗಳಲ್ಲಿ 12 ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇವೆ. ಮತ್ತೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಪ್ಪ ಅಂತಂದ್ರೆ, ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ನೀವು ವೆಬ್ಸೈಟ್ ನಾವು ಈವಾಗಲೇ ಹೇಳಿದ ಹಾಗೆ www.anganawadirecruit.kr.nic.inಗೆ ಹೋಗಿಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ನೋಟಿಫಿಕೇಶನ್ ನಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಗಳ ಬಗ್ಗೆ ಹೆಚ್ಚಾಗಿ ನೀವು ವಿವರವನ್ನು ತಿಳಿಬೇಕಂತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ ಆಗಿ 5 ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 5 ಆಫೀಸದ್ದು, ಶಿಶು ಅಭಿವೃದ್ಧಿ ಯೋಜನೆ ಬಾಗಲಕೋಟೆಯವರದ್ದು, ಹಾಗೆ ಬೇಳಗಿ, ಹುಣಗುಂದ, ಮುಧೋಳ ಮತ್ತೆ ಜಮಖಂಡಿ. ದಯವಿಟ್ಟು ತಾವು ಈ ಒಂದು ಕೊಟ್ಟಂತ ನಂಬರ್ಗಳನ್ನು ಉಪಯೋಗ ತೆಗೆದುಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಾವು ಕೊಟ್ಟಿರತಕ್ಕಂಥ ಡಿಸ್ಕ್ರಿಪ್ಷನ್ ಅನ್ನು ನೋಡ್ಕೊಳ್ಳಿ. ಹಾಗೆ ಈ ಒಂದು ಕೆಲಸದ ಸ್ಥಳ ಅಂದ್ರೆ ನೀವು ಯಾವ ಏರಿಯಾದಲ್ಲಿ ಕೆಲಸ ಮಾಡ್ತಿರಪ್ಪ ಅಂದ್ರೆ ಯಾವ ಡಿಸ್ಟಿಕ್ ಅಲ್ಲಿ ಅಂತಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನಿಮಗೆ ಈ ಒಂದು ಕೆಲಸದ ಸ್ಥಳವನ್ನು ನೇಮಿಸಲಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬೇಕಂತಂದ್ರೆ ಬಾಗಲಕೋಟೆಯ ನಿವಾಸಿಗಳು ಮಾತ್ರ ಅಪ್ಲೈ ಮಾಡತಕ್ಕದ್ದು. ಬಾಗಲಕೋಟೆ ಡಿಸ್ಟಿಕ್ ಬಿಟ್ಟು ಬೇರೆ ನಿವಾಸಿಗಳು ಯಾರು ಇದಕ್ಕೆ ಅಪ್ಲೈ ಮಾಡಲು ಎಲಿಜಿಬಿಲಿಟಿ ಇರುವುದಿಲ್ಲ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ತಾ ಇರಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ.